ಇನ್ನು ನಾಳೆಯಿಂದ ಮಾಲ್ಗಳು ಕೂಡ ಓಪನ್ ಆಗ್ತಾ ಇದೆ ಬರೋಬ್ಬರಿ ಎರಡೂವರೆ ತಿಂಗಳು ಬಾಗಿಲು ಮುಚ್ಚಿದ್ದಂತಹ ಮಾಲ್ಗಳು ಅನ್ಲಾಕ್ ಆಗ್ತಾ ಇದೆ ರಾತ್ರಿ 9 ಗಂಟೆವರೆಗೆ ಮಾಲ್ ಓಪನ್ಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನಾಳೆಯಿಂದ ಮಾಲ್ಗಳು ಓಪನ್ ಆಗ್ತಾ ಇದೆ ಮಾಲ್ಗಳಲ್ಲಿ ಭರ್ಜರಿ ಸಿದ್ಧತೆ ಕೂಡ ನಡೀತಾ ಇದೆ ನಾಳೆಯಿಂದ ಓಪನ್ ಮಾಡ್ಕೊಳ್ಳೋದಕ್ಕೆ ಸೊ ಗ್ರಾಹಕರನ್ನ ಬರಮಾಡ್ಕೊಳ್ಳೋದಕ್ಕೆ ಸ್ವಚ್ಛತಾ ಕಾರ್ಯ ಕೂಡ ಆರಂಭ ಆಗಿದೆ ಮಾಲ್ಗಳಲ್ಲಿ ಶಾಪಿಂಗ್ ಮಾಡೋದಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗ್ತಾ ಇದೆ ಮಾಲ್ಗಳು ಒಮ್ಮೆ ಓಪನ್ ಆಯಿತು ಅಂತ ಹೇಳಿದ್ರೆ ಸಹಜವಾಗಿ ಜನ ಮಾಲ್ಗಳತ್ತ ಮುಖ ಮಾಡ್ತಾರೆ ಸೊ ಹೀಗಾಗಿ ಗ್ರಾಹಕರನ್ನ ಬರಮಾಡ್ಕೊಳ್ಳೋಕೆ ಸ್ವಚ್ಛತಾ ಕಾರ್ಯ ಎಲ್ಲ ಮಾಲ್ಗಳಲ್ಲೂ ನಡೀತಾ ಇದೆ ಅನ್ಲಾಕ್ 3ನೇ ಹಂತಕ್ಕೆ ನಾಳೆ ರಾಜ್ಯ ಸಾಕ್ಷಿಯಾಗಲಿದೆ ಮಾಲ್ಗಳಿಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನಾನೀಗ ಮಾಲ್ ಒಂದರ ಒಳಭಾಗದಲ್ಲಿ ಇದ್ದೀನಿ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಮಾಲ್ಗಳಲ್ಲಿ ಒಂದಾಗಿರುವಂತ ಓರಿಯನ್ ಮಾಲ್ ಓರಿಯನ್ ಮಾಲ್ನ ಒಳಭಾಗದಲ್ಲಿ ಯಾವ ರೀತಿ ಸ್ಯಾನಿಟೈಸಿಂಗ್ ಕೆಲಸ ನಡೆಯುತ್ತಿದೆ ಅನ್ನೋದು ದೃಶ್ಯಗಳಲ್ಲಿ ನೋಡ್ತಿದ್ದೀರಾ ಒಂದು ಮಿಷಿನ್ನ ಬಳಸಿಕೊಂಡು ಕಂಪ್ಲೀಟ್ಲಿ ಇಡಿ ಮಾಲ್ನ ಒಳಭಾಗದ ಫ್ಲೋರ್ಗಳನ್ನು ಕ್ಲೀನ್ ಮಾಡುವಂತ ಕೆಲಸನ ಮಿಷಿನ್ ಬಳಸಿಕೊಂಡು ಮಾಡ್ತಿದ್ರೆ ಕೆಲ ಸಿಬ್ಬಂದಿಗಳು ಕೈಯಲ್ಲಿ ಸ್ಯಾನಿಟೈಸ್ ಮಾಡುವಂತ ಕೆಲಸನೂ ಸಹ ಮಾಡ್ತಿರುವಂತದ್ದು ಅಂದ್ರೆ ಮಿಷಿನ್ನ ಬಳಸಿಕೊಂಡು ಇಡಿ ಫ್ಲೋರ್ಗಳನ್ನು ವಾಶ್ ಮಾಡಿ ಅದನ್ನ ಸ್ಯಾನಿಟೈಸ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಈಗಾಗಲೇ ಆಲ್ಮೋಸ್ಟ್ 2 ತಿಂಗಳಿಂದ ಕ್ಲೋಸ್ ಆಗಿದ್ದಂತ ಮಾಲನ್ನ ನಾಳೆಯಿಂದ ಓಪನ್ ಆಗ್ತಿರೋ ಹಿನ್ನೆಲೆಯಲ್ಲಿ ಎಕ್ಸ್ಕಲೇಟರ್ ಆಗಿರ್ಬೋದು ಮಾಲ್ನ ಪ್ರತಿಯೊಂದು ಭಾಗಗಳನ್ನು ಸಹ ಕಂಪ್ಲೀಟ್ ಆಗಿ ಮಾಲಿನ ಸಿಬ್ಬಂದಿ ಸ್ಯಾನಿಟೈಸ್ ಮಾಡುವಂತ ಕೆಲಸದಲ್ಲಿ ತೊಡಗಿದ್ದಾರೆ ಅಂದ್ರೆ ಪ್ರತಿಯೊಬ್ಬರು ತಮ್ಮ ಮಾಲ್ಗಳನ್ನ ತಮ್ಮ ಪ್ರತಿಯೊಬ್ಬರೂ ಮಾಲ್ನ ಒಳಭಾಗದಲ್ಲಿ ಮಾಲ್ನ ಸಿಬ್ಬಂದಿಗಳು ಸಂಪೂರ್ಣವಾಗಿ ಇಡೀ ಮಾಲ್ನ ಸ್ವಚ್ಛತೆಗೊಳಿಸುವಂತಹ ಕೆಲಸದಲ್ಲಿ ತೊಡಗಿದ್ದಾರೆ ಒಂದೊಂದು ಫ್ಲೋರಲ್ಲಿ 4-5 ಜನ 5 ಜನ ಈ ರೀತಿ ಕೆಲಸ ಮಾಡ್ತಿದ್ದಾರೆ ನಿಮಗೆ ಇನ್ನೊಂದು ಫ್ಲೋರಿನ ಮೇಲ್ಭಾಗದ ದೃಶ್ಯ ತೋರಿಸ್ತೀನಿ ಅಲ್ಲೂ ಸಹ ಕಂಪ್ಲೀಟ್ಲಿ ಎಸ್ಕಲೇಟರ್ಗಳು ಏನಿದೆ ಅದನ್ನು ಸ್ಯಾನಿಟೈಸ್ ಮಾಡಿ ಸ್ವಚ್ಛಗೊಳಿಸುವಂತಹ ಕಾರ್ಯದಲ್ಲಿ ಸಿಬ್ಬಂದಿಗಳು ತೊಡಗಿರುವಂಥದ್ದು ಇದು ಮಾಲ್ನ ಒಳಭಾಗದ ಆವರಣಗಳ ಶುಚಿ ಮಾಡುವಂಥ ಕಾರ್ಯಗಳಾಯಿತು ಅಂದರೆ ಮಾಲಲ್ಲಿರುವಂಥ ಶಾಪ್ಗಳನ್ನು ಮಾಲ್ನ ಏನು ಬ್ರ್ಯಾಂಡೆಡ್ ಶಾಪ್ಗಳಲ್ಲಿ ಕೆಲಸ ಮಾಡೋರು ಅಲ್ಲಿನ ಮಾಲೀಕರು ಮತ್ತು ಸಿಬ್ಬಂದಿಗಳು ಅದನ್ನು ಸ್ವಚ್ಛಗೊಳಿಸೋದಕ್ಕೆ ಈಗಾಗಲೇ ಸಿದ್ಧಗೊಂಡಿದ್ದಾರೆ ನಿಮಗೆ ಇಲ್ಲಿರುವಂಥ ಶಾಪ್ಗಳನ್ನ ದೃಶ್ಯಗಳನ್ನ ತೋರಿಸುವಂಥ ಕೆಲಸ ಮಾಡ್ತೀನಿ ಅಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ಮಾಲ್ನ ಒಳಭಾಗದಲ್ಲಿ ಇರುವಂಥ ಶಾಪ್ಗಳನ್ನೂ ಸಹ ಅಂದರೆ ವಸ್ತುಗಳನ್ನು ಎಲ್ಲೆಲ್ಲಿ ಇಡಬೇಕು ಅದು ಶೋ ಪೀಸ್ಗಳನ್ನ ಇಡಬೇಕು ಯಾಕೆಂದರೆ 2 ತಿಂಗಳಿಂದ ಕ್ಲೋಸ್ ಮಾಡಿದಾಗ ಸಡನ್ನಾಗಿ ಕ್ಲೋಸ್ ಆಗುತ್ತೆ ಲಾಕ್ಡೌನ್ ಆಗುತ್ತೆ ಆನಂತರದಲ್ಲಿ ನಾಳೆಯಿಂದ ಓಪನ್ ಆಗ್ತಿರೋ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಅವರವರ ಶಾಪ್ಗಳಿಗೆ ಬಂದು ಆ ಶಾಪ್ಗಳಲ್ಲಿ ಇರುವಂತಹ ಅಂದರೆ ಬಟ್ಟೆ ಬರೆಗಳನ್ನಾಗಿರ್ಬೋದು ಶೂ ಆಗಿರ್ಬೋದು ಇನ್ನಿತರ ವಸ್ತುಗಳನ್ನು ಅಸೈನ್ ಮಾಡುವಂಥದ್ದು ಅಂದರೆ ಎಲ್ಲೆಲ್ಲಿ ಇಡಬೇಕು ಎಲ್ಲೆಲ್ಲಿ ಶೂ ಇಡಬೇಕು ಎಲ್ಲೆಲ್ಲಿ ಮಾಡಬೇಕು ಮತ್ತು ಒಳಗಡೆ ಸಾಮಾಜಿಕ ಅಂತರವನ್ನು ಬರುವಂಥ ಗ್ರಾಹಕರ ಕಾತ್ಕೊಳ್ಳೋದಕ್ಕೆ ಏನೆಲ್ಲ ಮಾರ್ಪಾಡುಗಳು ಮಾಡ್ಕೋಬೇಕು ಆ ಕೆಲಸನೂ ಸಹ ಮಾಡ್ಕೋತಿರುವಂಥದ್ದು ಮಾಲ್ಗಳಲ್ಲಿರುವಂಥ ಸ್ಕ್ರೀನ್ಗಳು ನಾಳೆಯಿಂದ ಓಪನ್ ಇರೋದಿಲ್ಲ ಅಂದರೆ ಶೋಗಳಿಗೆ ಯಾವುದೇ ಅವಕಾಶ ಕೊಟ್ಟಿರೋದಿಲ್ಲ ಆ ನಿಟ್ಟಿನಲ್ಲಿ ಸಿನಿಮಾ ಹಾಲ್ಗಳು ಕ್ಲೋಸ್ ಇರುತ್ತೆ ಫುಡ್ ಕೋರ್ಟ್ಗಳಾಗಿರ್ಬೋದು ಅಥವಾ ಬ್ರ್ಯಾಂಡೆಡ್ ಶಾಪ್ಗಳಾಗಿರ್ಬೋದು ಎಲ್ಲದಕ್ಕೂ ಅವಕಾಶ ಇರೋದ್ರಿಂದ ಎಲ್ಲ ನಾಳೆ ಮಾಲ್ಗೆ ಸಾವಿರಾರು ಜನ ಬರುವಂಥ ನಿರೀಕ್ಷೆ ಇದೆ ಬಂದಂತಹ ಮಾಲ್ಗೆ ಬರುವಂಥವರು ಕಂಪ್ಲೀಟ್ಲಿ ಸಾಮಾಜಿಕ ಅಂತರ ಮತ್ತು ಮಾಸ್ಕು ಕಡ್ಡಾಯವಾದಂತಹ ಸೋಷಿಯಲ್ ಡಿಸ್ಟೆನ್ಸ್ ಇದನ್ನೆಲ್ಲ ಕಾಪಾಡಿಕೊಳ್ಳಲೇಬೇಕು ಆ ಕಾರಣಕ್ಕೋಸ್ಕರ ಪ್ರತಿನಿತ್ಯ ಮಾಲ್ನ ಕ್ಲೀನ್ ಮಾಡಬೇಕಾಗತ್ತೆ ಇಲ್ಲಿರುವಂಥ ಬಹುತೇಕ ಶಾಪ್ಗಳಲ್ಲಿ ಈಗಾಗಲೇ ಅಂಗಡಿ ಮಾಲೀಕರು ಅಥವಾ ಶಾಪ್ಗಳನ್ನ ಓನರ್ಗಳು ಬಂದು ಅವರವರ ಅಂಗಡಿಗಳನ್ನು ಸ್ವಚ್ಛಗೊಳಿಸ್ಕೊಳ್ಳೋದು ಬಟ್ಟೆ ಬರೆಗಳನ್ನ ಜೋಡಿಸ್ಕೊಳ್ಳುವಂಥದ್ದು ಅವರ ಶಾಪಲ್ಲಿ ಮಾರಾಟ ಮಾಡುವಂಥ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ತೊಡಗಿರುವಂಥದ್ದು ಇದು ಮಾಲ್ ಒಳಗಡೆ ಯಾವ ರೀತಿ ನಡೀತಿರುವಂಥ ಸಿದ್ಧತೆಗಳು ಅಂದರೆ ನಾಳೆ ಬೆಳಗ್ಗೆಯಿಂದ ಮಾಲ್ ಮತ್ತೆ ಓಪನ್ ಆಗುತ್ತೆ ಓಪನ್ ಆದ ಸಂದರ್ಭದಲ್ಲಿ ಜನ ಬರುವಂಥವರು ಎಚ್ಚರಿಕೆ ವಹಿಸಲೇಬೇಕಾಗತ್ತೆ ಎಚ್ಚರಿಕೆ ತಪ್ಪಿದ್ರೆ 15 ದಿವಸ ಡೆಡ್ಲೈನ್ ಕೊಟ್ಟಿದ್ದಾರೆ ಈ 15 ದಿವಸದಲ್ಲಿ ಜನ ಯಾವ ರೀತಿ ವರ್ತಿಸ್ತಾರೆ ಯಾವ ರೀತಿ ಕರೋನಾ ನಿಯಮಗಳನ್ನ ಫಾಲೋ ಮಾಡ್ತಾರೆ ಅದರ ಮುಂದಿನ ದಿನಗಳಲ್ಲಿ ಕರೋನಾ ಯಾವ ರೀತಿ ಕಂಟ್ರೋಲಿಗೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನಿರ್ಧಾರಗಳ ಕೈಗೊಳ್ಳೋದಕ್ಕೆ ಸರ್ಕಾರ ಒಂದು ಡಿಸಿಷನ್ನ ಮಾಲ್ಗಳಿಗೆ ಅವಕಾಶ ಕೊಟ್ಟಿರುವಂಥದ್ದು ಅಂದರೆ ಕರೋನಾ ಕಂಟ್ರೋಲ್ ಇತ್ತು ಅಂದರೆ ಜನ ಸಾರ್ವಜನಿಕರು ಸರಿಯಾದ ರೀತಿಯಲ್ಲಿ ನಿಯಮಗಳನ್ನ ಪಾಲನೆ ಮಾಡ್ತಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಷಯ ಒಟ್ಟಿನಲ್ಲಿ ನಾಳೆಯಿಂದ ಮಾಲ್ ಓಪನ್ ಆಗುತ್ತೆ ಓಪನ್ ಆಗೋದಕ್ಕಿಂತ ಮುಂಚೆ ಕೊನೆಯ ಹಂತದ ಸಿದ್ಧತೆಗಳನ್ನು ಮಾಲ್ನ ಸಿಬ್ಬಂದಿ ಮತ್ತು ಮಾಲಲ್ಲಿರುವಂಥ ಶಾಪ್ಗಳವರು ಮಾಡ್ಕೋತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು